ಎನ್ಐ ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ವಸತಿ ಸೌಲಭ್ಯ ಒದಗಿಸಬೇಕು ಅಂತ ಒತ್ತಾಯಿಸಿ ತಿಕೋಟಾ ತಾಲೂಕಿನ ಸಿದ್ದಾಪುರ ಅಗ್ರಾಮಸ್ಥರು ವಿಜಯಪುರ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ಮಾಡಿದರು. ಸಿದ್ದಾಪುರ ಅಗ್ರಾಮದ ವಂಜಾರ ಹಾಗೂ ಜಾತ್ಕಾರ ಸಮುದಾಯದ 25-30 ಕುಟುಂಬಗಳ ಮನೆ ತೆರವು ಮಾಡಲಾಗಿದೆ. ಇದರಿಂದ ಎಲ್ಲ ಕುಟುಂಬಸ್ಥರಿಗೆ ಮನೆ ಸೇರಿದಂತೆ ವಿವಿಧ ಸೌಲಭ್ಯಗಳಿಂದ ವಂಚಿತರಾಗಿದ್ದಾರೆ. ಅದಕ್ಕಾಗಿ ನಮಗೆ ಬೇರೆ ಕಡೆಗೆ ವಾಸಿಸಲು ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಒತ್ತಾಯಿಸಿ ಜಿಲ್ಲಾಡಳಿತಕ್ಕೆ ಮನವಿಯನ್ನು ಸಲ್ಲಿಸಿದರು. ತಿಕೋಟ ತಾಲೂಕು ಅರಕೇರಿ ಗ್ರಾಮ ಪಂಚಾಯತಿ ಸಿದ್ದಾಪುರ ಗ್ರಾಮದವ್ರು. ಈಗ NH ಹೈವೇ ಹೊಂಟದ್ರಿ. NH ಹೈವೇ ಒಳಗೆ ನಮ್ಮ ಮನೆಗಳೆಲ್ಲ ಹೋಗ್ಯಾವ್ರಿ. ಈ ಮನೆಗಳು ಹೋಗಿದ್ದು ಎಲ್ಲ ಈಗ ಒಂದು 3-4 ಮನೆ ಡೆಮೊಲಿಷನ್ ಮಾಡ್ಯಾರಿ. ಇನ್ನೂ ಒಂದು 25-30 ಮನೆಗಳು ಅದಾವ್ರಿ, ಅವು ಕಿತ್ತಾಕತ್ತಾರ್ರಿ. ಆದ್ರೆ ಅವ್ರಿಗೆ ಅಮೌಂಟ್ ಬರೋಬ್ಬರಿ ಇದು ಮಾಡಿಲ್ರಿ, ವ್ಯಾಲ್ಯೂಯೇಷನ್ ಬರೋಬ್ಬರಿ ಮಾಡಿಲ್ರಿ, ಮತ್ತೆ ಅವ್ರಿಗೆ ಇರಾಕಿ ಆಗಿಲ್ರಿ. ಈಗ ಒಂದು 3-4 ಮಂದಿ ಮನೆಗಳು ಹೋಗ್ಯಾವಲ್ರಿ, ಅವ್ರ ಗುಡಿಯಾಗ ಅಲ್ಲಿ ಇಲ್ಲಿ ಅದಾರ್ರಿ. ಅವರಿಗಂತೂ ಈ ಜಾಗದ ವ್ಯವಸ್ಥೆ ಎಲ್ಲಿ ಮಾಡಿಲ್ರಿ. ಈಗ ನಾವು 25 ಮನೆ ಅಂದ್ರೆ ಸುಮಾರು ಒಂದು 50-80 ಕುಟುಂಬ ರೀ. 25 ಮನೆಯೊಳಗೆ 80 ಕುಟುಂಬ ಅದೀರಿ. 80 ಕುಟುಂಬದಾಗ ಏನಿಲ್ಲ ಅಂದ್ರೆ ಒಂದು ಕುಟುಂಬಕ್ಕೆ 5-6 ಮಂದಿ ಅಂದ್ರೆ ಒಂದು 200-300 ಮಂದಿ ಅದೀವ್ರಿ. 300 ಮಂದಿಗೆ ಈಗ ಸದ್ಯ ಇರಕ್ಕಂತೂ ವ್ಯವಸ್ಥೆ ಇಲ್ರಿ. ಸಾಹೇಬ್ರಿಗೆ ಈಗ ನಾವು ಎಲ್ಲಾ ತರದ ಹೇಳಾಗತ್ತೀರಿ, ಆದ್ರೆ ಯಾರು ರೆಸ್ಪಾನ್ಸ್ ಮಾಡಲ್ಲ. ಈಗ ನಾವು ನಮ್ಮ ಅಜ್ಜಿ ಮುಚ್ಚರಿಗೆ ಅದಾರ್ರಿ. ಆದ್ರೆ ಈಗ ನಾವು ಮನೆಗಳು ಕಟ್ಕೊಂಡ ಈ ಅದು ಸ್ವಂತ ಜಾಗ ರೀ. ಈಗ ಅವ್ರ ಕಂದಾಯ ಗ್ರಾಮ ಅಂತ ಮಾಡ್ಕೊಂಡಾರ್ರಿ. ಅದಕ್ಕೆ ನಾವೇನತ್ತೀವ್ರಿ, ಈ ತೆರಿಗೆ ಅಂತ ಕಟ್ಟಾಗತ್ತೀವ್ರಿ ಪಂಚಾಯತಿಗೆ. ಆದ್ರೆ ಗೌರ್ಮೆಂಟ್ ಅವ್ರ ನಮಗ ಅಮೌಂಟ್ ಕೊಡಂಗಿಲ್ಲ ಅಂದ್ರೆ ಆಯ್ತು ಕೊಡ್ಲಿಕ್ಕೆ ಸರಿ ರೀ. ಈಗ ಅದೇ ಜಾಗದಾಗ ನಾವು ಕೆಲವೊಬ್ರು ಈಗ ಯಾರಾದ್ರೂ ಕಿರಾಣಿ ಅಂಗಡಿ, ಹೋಟೆಲ್, ಪಂಚರ್ ಅಂಗಡಿ ಅಂತ ಇಂಥವ್ ಮಾಡ್ಕೊಂಡು ಎಲ್ಲ ಉಪಜೀವನ ನಡೆಸಾಗತ್ತಿದ್ದು. ಆದ್ರೆ ಅವ್ರು ಈಗ ಸದ್ಯ ಕಿತ್ತ ಈಗ ಸದ್ಯ ಕೆಳಗತ್ತಾರ್ರಿ. ನಾವು ಕಿತ್ತಬಾರ್ದು. ನಮಗೆ ಈ ಜಾಗ ಸಿಗುವವರಿಗೆ ನಮಗೆ ಎಲ್ಲಿರಿ ಏನ್ರಿ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಕಿತ್ತೀರಿ. ಮತ್ ನಮಗೆ ಅದಕ್ಕೆ ನಮ್ಮ ಜಾಗಕ್ಕೆ ನಮ್ಮ ಮನೆಗೆ ಏನ್ ಬೇಕಾಗ್ತಲ್ಲ ಎಲ್ಲ ಸೌಲಭ್ಯ ಮಾಡ್ಕೊಡ್ಬೇಕಂತ ಅವರಲ್ಲಿ ಸುಮಾರು 200 ವರ್ಷದಿಂದ ಇದ್ರು. ಏನೇಳಿ ಸರ್? ಇನ್ನು ಇಲ್ಲ ಮತ್ತ ಜಾಗ ತಾಂಡ ಅಂತೂ ಕನ್ಸಿಡರ್ ಮಾಡಿಲ್ಲ. ಆಮೇಲೆ ಈಗೆಲ್ಲ ಮಕ್ಕಳಿಗೆ ಸ್ಕೂಲ್ ಮನಿ ಬಿಟ್ಟಂದ್ರೆ ಸ್ಕೂಲ್ ಸರಿ. ಈಗ ನಮ್ ತಾಂಡ ಗಿಂಡ ಏನು ಬೇಡ್ರಿ. ಈಗ ನಮ್ಗೇನು ಕಿತ್ತಾರಲ್ರಿ, ನಮಗ್ ಈ ತಾಣದವ್ರ ಅದೀವ್ ಮತ್ ನಮ್ಮ ಮುಸ್ಲಿಂ ಸಮಾಜದವರು ಅದಾರ್ರಿ, ಎಲ್ಲರೂ ಅಂತಮರಂಗ ಅದೀವ್ರಿ. ನಾವ್ ಎಲ್ರಿ ನಮ್ಮ ನಮ್ಮ ಗ್ರಾಮ ಪಂಚಾಯತ್ ಒಳಗ ಖುಲಾ ಇದ್ದ ಜಾಗದ್ನಾಗ್ರಿ. ನಮಗ್ ಇರಾಕ ವ್ಯವಸ್ಥೆ ಮಾಡಿಕೊಟ್ರೆ ನಾವ್ ಅಲ್ಲಿ ಹೋಗಿರ್ತೇವೆ. ರಾಮ್ ಸಿಂಗ್ ಧನ್ಸಿಂಗ್ ರಾಠೋಡ್, ಸಿದ್ದಾಪುರ. ನಮಸ್ತೆ, ನನ್ನ ಹೆಸರು ಅನಿತಾ ಚೌಹಾಣ್ ಅಂತ. ನಾನು ಸಿದ್ದಾಪುರ ಗ್ರಾಮದ ವಾಸಿ ಆಗಿದ್ದೀನಿ. ನಮ್ಗೆ ಈಗ ಮನೆ ಹೋಗೋದ್ರಿಂದ ನಮ್ಗೆ ಆಗುವ ಬೆನಿಫಿಟ್ಸ್ ಗಿಂತ ಲಾಸಸ್ ತುಂಬಾ ಸರ್. ಇವಾಗ ಎಷ್ಟೋ ಲೇಡೀಸ್ಗಳು ಇದಾರೆ, ಅಂಗಡಿಗಳು ಹಾಕೊಂಡು, ಹೋಟೆಲ್ ಹಾಕೊಂಡು, ಚಹಾ ಅಂಗಡಿ ಅದು ಇದು ನಡೆಸ್ತಿದ್ದಾರೆ. ಈಗ ಹೋಗೋರ ಅದು ಹೆದ್ದಾರಿಗೆ ಏನ್ ಬೇಕಾಗಿರೋ ರೋಡಿಗೆ ಅವ್ರಿಗೆ ಬಂದಿದಾರಲ್ಲ, ಅದ್ರಲ್ಲಿ ಹೋಗೋ ಎಲ್ಲ ನಮ್ ಬಿಸ್ನೆಸ್ಗಳು ಕೂಡ ಲಾಸ್ ಆಗ್ತಿದೆ. ನಮ್ ಪೇರೆಂಟ್ಸ್, ನಮ್ ರಿಲೇಟಿವ್ಸ್ ತುಂಬಾ ಮಂದಿ ರಿಲೇಟಿವ್ ನಮ್ ತಾಂಡ ಮತ್ತೆ ನಮ್ಮ ಊರಾನ ಜಾತ್ರ ಸಮಾಜದ ಎಲ್ಲ ಮಂದಿಗಳದು ಅವರೆಲ್ಲ ಮನೆ ಹೋಗಾದ್ಮೇಲೆ ಅವ್ರ ದಿನಚರಿಗಳು ಏನ್ ಉಪಜೀವನಗೋಸ್ಕರ ನಡೆಸ್ಕೊಳ್ತಾ ಅದು ಕೂಡ ಹೋಗ್ಬಿಡತ್ತೆ. ಈಗ ನಾವು ಮನೆ ಹೋದ್ಮೇಲೆ ನಂತರ ನಮ್ ಜಾಗ ಒಂದ್ ಗುಂಟೆನು ಕೂಡ ಒಂದ್ ಸ್ವಲ್ಪ ಜಾಗ ಉಳಂಗಿಲ್ಲ. ಅವ್ರೇನ್ ಮೋಜನಿ ತಗೊಂಡಿದ್ರು ಅದಕ್ಕಿಂತ ಹೆಂಚು ಜಾಗ ಉಳ್ತಿದೆ. ಆದ ನಂತರ ಜಾಗ ಕಳ್ಕೊಂಡಾದ್ಮೇಲೆ ಮಕ್ಕಳು ಸ್ಕೂಲ್ ಕಳ್ಕೋಬೇಕಾಗ್ತದೆ, ಬಿಸ್ನೆಸ್ ಕಳ್ಕೋಬೇಕಾಗ್ತದೆ. ಯಾರು ಎಜುಕೇಟೆಡ್, ಹೆಚ್ಚಿನ ಮಂದಿ ಎಜುಕೇಟೆಡ್ ಇಲ್ಲ, ಇಲ್ಲ ಸ್ವಂತ ಸೆಲ್ಫ್ ಬಿಸ್ನೆಸ್ ಮ್ಯಾನ್ಸ್ ಇದಾರೆ. ಮತ್ತೆ ಅವರಿಗೂ ಜಾಬು ಇರಂಗಿಲ್ಲ, ಮನೆ ಜಾಗ ಇರಂಗಿಲ್ಲ. ಎಲ್ಲಿ ಅವ್ರು ಕೊಟ್ಟಿರೋದು ಪರಿಹಾರ ಧನಗಳು ಅದ್ರಲ್ಲಿ ಏನು ಮಾಡಕ್ ಸಾಧ್ಯ ಇಲ್ಲ. 2,70,000, 3,00,000, 15,00,000, 30,00,000 ಹೊಸ ಜಾಗ ತಗೊಂಡು ಹೊಸ ಮನೆ ಕಟ್ಟಿಸ್ಕೊಂಡು ಹೊಸ ಬಿಸ್ನೆಸ್ ಹಾಕೊಂಡು ಮಾಡ್ಕೊಂಡು ತಿನ್ನಕ್ ಸಾಧ್ಯನೂ ಇಲ್ಲ. ಈಗಿನ ಕಾಲದಲ್ಲಿ ಎಲ್ಲರಿಗೂ ಗೊತ್ತಿದ್ದು ಸ್ಕೂಲ್ ಎಷ್ಟು ಎಕ್ಸ್ಪೆನ್ಸಿವ್ ಇದೆ ಅಂತ. ನಮ್ಮ ಮನೆ ಜೊತೆನು ಬಿಸ್ನೆಸ್ ಜೊತೆನು ಮಕ್ಕಳ ಭವಿಷ್ಯ ಕೂಡ ಹಾಳಾಗ್ತಾ ಇದೆ. ಇದಕ್ಕೂ ಬೇಕಾಗಿರೋ ಪ್ರಾಪರ್ ಏನ್ ಸೊಲ್ಯೂಷನ್ ಬೇಕಾದ್ರು ಕೊಡ್ಬೇಕಂತ ವಿನಂತಿ. ಇಷ್ಟೇ ಇಲ್ಲ, ಈಗ ಮಳೆಗಾಲ ಸಮಯ ನಿಮ್ ಎಲ್ಲರಿಗೂ ಗೊತ್ತಿರ್ಬೇಕು. ಈಗೇನಾದ್ರೂ ಮನೆ ಬೀಳಿಸ್ಬಿಟ್ಟಿವಿ ಅಂದ್ರೆ ಹೆಣ್ಮಕ್ಳಿಗೆಲ್ಲ ಕೆಲವೊಬ್ರಿಗೆ ಗಂಡ ಹಸ್ಬೆಂಡ್ಗಳು ಇಲ್ಲ, ಅವ್ರ ಮನೆ ಹಂಗತ್ತಂದ್ರೆ ಅವ್ರು ದುಡಿದ ಮೇಲೆ ಮನೆ ನಡಿಬೇಕು. ಅವ್ರಿಗೆ ಮತ್ ಈಗ ಮನೆ ಖಾಲಿ ಮಾಡಾದ್ಮೇಲೆ ಅವ್ರಿಗೆ ಬೇರೆ ಕಡೆ ವಾಸಿ ಮಾಡಕ ಜಾಗ ಇಲ್ಲ, ರೈಟ್? ಆಮೇಲೆ ಎಲ್ಲಿ ಸ್ವಲ್ಪ ಮಂದಿ ಯಾರು ಮನೆ ಬೀಳಿಸಾರಲ್ಲ, ಅವ್ರ ಗುಡಿ ಎಲ್ಲಿ ಅಲ್ಲಿ ಇಲ್ಲಿ ಮಾಡ್ಕೊಂಡ್ ತಿಂತಿದ್ದಾರೆ. ಈ ಶಾರ್ಟ್ ಟೈಮ್ ಅಲ್ಲಿ ಇನ್ನೊಂದ್ ಲೈಫ್ ಮತ್ತೆ ಹೊಸ ಮನೆ ಕಟ್ಟಿಸ್ಕೊಂಡು ಇಲ್ಲ ಹೊಸ ಮನೆ ಹಿಡ್ಕೊಂಡು ಅವ್ರು ಮಾಡ್ಕೊಂಡ್ ತಿನ್ನು ಸರ್, ನಾಲೆಜ್ ಇಲ್ಲ ಅವರು. ಯಾಕಂದ್ರೆ ಗಂಡ ಇಲ್ಲ ಏನಿಲ್ಲ, ಅವ್ರು ಚಂತನ ದುಡಿದ್ರೆ ಸಂಜೆ ಹೊಟ್ಟೆ ತುಂಬಿಕೊಳ್ಳುವಂತ ಪರಿಸ್ಥಿತಿಯಲ್ಲಿ ಇದನ್ನ ಎಲ್ಲ ಗಮನಿಟ್ಟಲ್ಲಿ ಇಟ್ಕೊಂಡು ಡಿಸಿ ಸಾಬ್ರೆ ಏನ್
ನಮ್ಗೆಲ್ಲಾರಿಗೆ ಒಳ್ಳೆ ಆಗ್ಬೇಕು ಅಂತ ಅದು ಏನಾರ ಡಿಸಿಷನ್ ತಗೋಬೇಕಂತ. ನ್ಯಾಷನಲ್ ಹೈವೇ ಸರ್ ಬಿಫೋರ್ ಯಾವ ಲೀಗಲ್ ನೋಟಿಸ್ ಬಂದಿಲ್ಲ, ನಮಗ್ ಬೇಕಾಗಿರೋ ಯಾವ ನೋಟಿಸ್ ಕೂಡ ಬಂದಿಲ್ಲ. ಅವ್ರಿಗೆ ಯಾವ ಬೇಕು ಆ ನೋಟಿಸ್ ಕಳಿಸಿದ್ದಾರೆ. ನಮಗ್ ಬೇಕಾದ್ರೆ ಆಧಾರ್ ಕಾರ್ಡ್ ಈ ತರ ಡಾಕ್ಯುಮೆಂಟ್ಸ್ ತಂದು ಕೊಡಿ, ಆಮೇಲೆ ಅದ್ರ ನಾವು ಕೇಳಿದ್ರೆ ಎಷ್ಟು ಹಣ ಬರ್ತದೆ ಪೇಮೆಂಟ್ ಮಾಡ್ತೀವಿ. ಅವ್ರಿಗೇನ್ ಬೇಕಾದ್ರೆ ಡಾಕ್ಯುಮೆಂಟ್ಸ್ ಕೊಡಿದ್ದಾರೆ, ಆದ್ರೆ ನಮಗ್ ಬೇಕಾದ್ರೆ ಯಾವ್ದು ಲೀಗಲ್ ಡಾಕ್ಯುಮೆಂಟ್ಸ್ ಆಗಿ ನೋಟಿಫಿಕೇಶನ್ ಇಲ್ಲ ಮಾಡ್ಯಾರ ಸರ್. ಖರೆ ಯಾವ ತರ ವ್ಯಾಲ್ಯೂಯೇಷನ್ ಮಾಡ್ಯಾರ ನಮ್ಗೆ ತೋರಿಸಿಲ್ಲ ಅವರು. ಆಮೇಲೆ ತುಂಬಾ ಈ ಕೆಲವೊಂದು ಹೊಸ ಹೊಸ ಅಂಗಡಿಗಳು ಕಟ್ಟಿದ್ದಾರೆ ರೀಸೆಂಟ್ಲಿ, 2 ವರ್ಷ 3 ವರ್ಷ 8 ವರ್ಷ ಮನೆಗಳು ಕಟ್ಟಿದ್ದಾರೆ. ಅದಕ್ಕೆ ಅವ್ರು 15 ವರ್ಷ 30 ವರ್ಷ ಹಿಂದ್ಗಡೆ ಬಿಸ್ನೆಸ್ ನಡೀತಿದೆ ಅಂತ ಹೇಳಿ ಅದ್ರ ವ್ಯಾಲ್ಯೂ ತುಂಬಾ ಕಡಿಮೆ ಹಾಕಿದ್ದಾರೆ. ಆಮೇಲೆ ಇವೆಲ್ಲ ಹೋಗ್ಬಿಟ್ಟು ಅಂದ್ರೆ ನಾವ್ ಎಲ್ಲರೂ ಕೆಲವೊಬ್ರು ಎಜುಕೇಟೆಡ್ ಇಲ್ಲ, ಏನ್ ಮಾಡ್ಬೇಕು ಸರ್ ಮುಂದೆ ಉಪಜೀವನ ಹ್ಯಾಂಗ್ ಸರ್ ನಮಗೆಲ್ಲರಿಗೆ? ನಮಗ್ ಜಾಗ ಬೇಕು ಸರ್, ಜಾಗ ಬೇಕು ಎಷ್ಟೆಲ್ಲ ವಾಸ. ನಮ್ದ ಒಂದ್ ಹೋಟೆಲ್ ಒಂದ್ ಗಿರಣಿ ಅಂಗಡಿ ಅದ್ರ ಮ್ಯಾಗ ನಮ್ ಜೀವನ. ಈಗ ಮಳೆಗಾಲ ಬರ್ತೀವಿ ನಮ್ಮ ಮನೆ ಖಾಲಿ ಮಾಡ್ತೀವಿ. ಒಂದ್ 2 ವರ್ಷದಿಂದ ರೋಡ್ ಚಾಲಕ ನಮ್ಗೆ ದುಡ್ಡು ಬಂದಿಲ್ರಿ, ಏನು ಹೇಳಿ. ಒಂದ್ 2 ವರ್ಷದಿಂದ ರೋಡ್ ಚಾಲಕ್ರಿ ನಮ್ಮ ಮನೆ ಖಾಲಿ ಮಾಡಿದ್ ಹೇಳಿ. ಈಗ ರೊಕ್ಕ ಕೊಟ್ಟು ಒಂದ್ 4 ದಿವಸದಾಗ ನಮ್ಮ ಮನೆ ಖಾಲಿ ಮಾಡ್ರಿ. ಮಲ್ಲಿಗಾಲ ಮಳೆಗಾಲ ಎಲ್ಲಿ ಹೋಗ್ರು? ಮಳೆಗಾಲ ಹತ್ತೀರಿ ಮತ್ ಮನೆ ಜಾಗ ಇಲ್ಲ. ಹೋಟೆಲ್ ಅಲ್ಲೇ ಅಂಗಡಿ ನಮ್ಮ ಅಲ್ಲೇ ಸ್ವಲ್ಪ ಸಣ್ಣ ಹೊಟ್ಟೆ ಅದ್ರ ಮ್ಯಾಗ ಜೀವನ ನಮ್ದು. ನಮ್ಮ ಮನ್ಯಾಗ ಎಲ್ಲ ಬಹಳ ಮಂದಿ ಅದ್ರಿ ಸರ್. ನಮ್ ಸೇವಲ ಕೇಸು ಚವಾಣ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅವರು. ಇವಾಗ ಸರ್ ನಮ್ಮ ಒಂದು 40 ರಿಂದ 50 ಕುಟುಂಬ ಈಗ ಸದ್ಯ ಮನೆಯಲ್ಲಿ ಇದ್ದೀವಿ ಸರ್. ಈಗ ನಮ್ಮಲ್ಲಿ ಜಾಗ ಇರೋದು 2 ರೂಮು 3 ರೂಮು, ಒಂದು ದೊಡ್ಡ ಫ್ಯಾಮಿಲಿ ಇದ್ರೆ ಒಂದು ಬಂಗಲೆ ಇದೆ ಸರ್. ಅದನ್ನು ಬಂಗಲೆ ಬಿಟ್ಟು ಮತ್ತೆ 20-30 ಫುಟ್ ಜಾಗ ಅದ ರೋಡ್ನಲ್ಲಿ ಹೋಗ್ಬಿಟ್ಟಿದ್ವಿ ಸರ್. ನಾವೆಲ್ಲಿರೋದು ಸರ್ ಇವತ್ತೇ ಡೆಮೋಷನ್ ಮಾಡ್ತೀವಿ ಅಂತಂದ್ರೆ ನಾವು ಎಲ್ಲಿರ್ಬೇಕು ಸರ್? ಅವಕಾಶ ಕೊಟ್ಟಿದ್ದೀವಿ ನಮ್ಗೆ ಅವಕಾಶ ಇಲ್ಲ ಸರ್. ನಮ್ಗೆ ಏನಾದರೂ ಒಂದು ನೋಟಿಸ್ ಇಶ್ಯೂ ಮಾಡಿ ಒಂದು 15 ದಿನಗಳ ಕಾಲ ಇದೆ, ನೀವು ಅಂದ್ರೆ ಮನೆ ಖಾಲಿ ಮಾಡ್ಕೊಳ್ಳಿ, ಏನಾದರೂ ಒಂದು ಇನ್ಫಾರ್ಮೇಶನ್ ಕೊಟ್ಟಿಲ್ಲ ಸರ್. ನಮಗೂ ಇನ್ನೊಂದು ಬೇರೆ ನಮ್ಗೆ ಲೀಗಲ್ ಆಗಿ ಬೇಕಂದ್ರೆ ಸರ್ ನಮಗೂ ಕೊಟ್ಟಿರೋದು ಒಂದು ಪ್ರಾಪರ್ಟಿ, ಓನ್ ಪ್ರಾಪರ್ಟಿ ಸರ್ ನಮ್ಮದು. ಅದು ಕಂದಾಯ ಗ್ರಾಮ ಮಾಡಿಬಿಟ್ಟು ಅದನ್ನು ಗೌರ್ಮೆಂಟಲ್ಲಿ ತೊಗೊಂಡಿದ್ದಾರೆ. ನಾನು ಹೋಗ್ತೀನಿ ಸರ್, ಅದಕ್ಕೆ ನಾನು ವಿರೋಧ ಮಾಡಕ್ಕೆ ಹೋಗೋದಿಲ್ಲ. ಕಂದಾಯ ಗ್ರಾಮ ಮಾಡಿದ್ಮೇಲೆ ಅದು ಗೌರ್ಮೆಂಟ್ ಜಮೀನು ಆಗಿಬಿಟ್ಟು ಸರ್. ನಾವು ಮತ್ತೆ ಬೇರೆ ಕಡೆ ಎಲ್ಲಿ ಜಾಗ ವ್ಯವಸ್ಥೆ ಮಾಡ್ತೀವಿ? ತಾವೇನಾದರೂ ಈ ಜಗತ್ತ ಬೇರೆ ಕಡೆ ನಮಗೆ ವ್ಯವಸ್ಥೆ ಮಾಡಿ ಬೇರೆ ಕಡೆ ಕಾಲಿಡ್ಲಿಕ್ಕೆ ಪರ್ಯಾಯ ವ್ಯವಸ್ಥೆ ಮಾಡಿಕೊಟ್ರೆ ಮಾತ್ರ ನಾವು ಅಲ್ಲಿ ಖಾಲಿ ಮಾಡ್ಬೇಕು. ಅಲ್ಲಿವರೆಗೆ ನಾವು ಏನೋ ಮಾಡಬೇಕಾಗುತ್ತೆ. ನೋಡ್ರಿ ನಾವು ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ A9 ನ್ಯೂಸ್.